नमस्कार ಸ್ನೇಹಿತರೆ ನಾವಿವತ್ತು ಬೂಟಿಕ್ ಸ್ಟೈಲ್ ನಲ್ಲಿ ಒಂದು ಬ್ಲೌಸ್ ನ ಕಟ್ ಮಾಡೋಣ ಸೋ ಅದಕ್ಕೆ ಮೆಜರ್ಮೆಂಟ್ ಬೇಕಲ್ವಾ ಫುಲ್ ಲೆಂತ್ ಬಂದು 14 ಇಂಚಸ್ ಚೆಸ್ಟ್ ಬಂದ್ರು 34 8.5 ಶೋಲ್ಡರ್ 9 ಇಂಚಸ್ ಒಂದು ನ್ಯೂಸ್ ಪೇಪರ್ ತಗೊಂಡಿದ್ದೀನಿ ನೋಡಿ ಓಪನ್ ಸೈಡ್ ಇಟ್ಕೊಂಡು ನಾನು ಈಗ ಇಲ್ಲಿ ಫ್ರಂಟ್ ನ ಕಟ್ ಮಾಡ್ತಾ ಇದೀನಿ ನೀವು ಅನ್ಕೋಬಹುದು ಇದು ಯಾಕ್ ಪೇಪರ್ ಕಟ್ ಮಾಡ್ತಿದ್ದಾರೆ ಒಟ್ಟಿಗೆ ಬಟ್ಟೆಲೇ ಕಟ್ ಮಾಡಬಹುದು ಅಂತ बट इदना पेपर कट माड़ी आमेले बट्टेल कट माड़िद्रे ओळ्ळेदु नोडी फुल लाइन तगोंता इदीनि 14 इंचस् मत्ते अल्ली लाइन हाकोंडिरोदु एनक्के अंतंद्रे ई कडे ग्याप बिट्टिरोदु नमगे हुक्स पट्टिगे अंत ಈಗ ನಾನು ಚೆಸ್ಟ್ ನ ಮೆಜರ್ ಮಾಡ್ಕೊಂತಾ ಇದೀನಿ ಚೆಸ್ಟ್ ಬಂದ್ರೆ 8.5 ಇದೆ ಅಲ್ವಾ ಅದನ್ನ ಆಸ್ ಇಟ್ ಇಸ್ ಹಾಗೆ ಇಟ್ಕೊಂತಾ ಇದೀನಿ ಮತ್ತೆ ಲೈನ್ ಹಾಕಿದಿನಲ್ಲ ಅಲ್ಲಿಂದ ಇಟ್ಕೊಂತಾ ಇದೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಅದನ್ನ ಅದಕ್ಕೆ ನಾವು ಬಾಕ್ಸ್ ಹಾಕೋಬೇಕು ಈಗ ಬಾಕ್ಸ್ ಹಾಕ್ ಆದ್ಮೇಲೆ ಶೋಲ್ಡರ್ ಬರುತ್ತಲ್ಲ ಶೋಲ್ಡರ್ ನ ಇಟ್ಕೋಬೇಕು 4 ಮುಕ್ಕಾಲ್ ನ ಇಡ್ತಾ ಇದೀನಿ 4 ಮುಕ್ಕಾಲ್ ಅಂದ್ರೆ ಆ ಪಾಯಿಂಟ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಆ ತರನೇ ಇಡಿ ಮತ್ತೆ ಲೈಟ್ ಪೆನ್ ಅಲ್ಲಿ ಮಾರ್ಕ್ ಮಾಡ್ತಾ ಇದೀನಿ ಯಾಕೆ ಅಂತಂದ್ರೆ ಆಮೇಲೆ ಕಟಿಂಗ್ ಲೈನ್ ನ ಡಾರ್ಕ್ ಆಗಿ ಮಾಡೋದ್ರಿಂದ ನಿಮಗೆ ಯಾವ ಯಾವ ಕಟಿಂಗ್ ಬರುತ್ತೆ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈಗ ನಾನು ನೆಕ್ ನ ಮಾರ್ಕ್ ಮಾಡ್ತಾ ಇದೀನಿ ನಾನು 2 ಇಂಚಸ್ ನ ಮಾರ್ಕ್ ಮಾಡ್ತಾ ಇದೀನಿ ಶೋಲ್ಡರ್ ಆ ನೆಕ್ ಬರೋದಕ್ಕೆ ಮತ್ತೆ ನೆಕ್ ಡೀಪ್ ಬಂದು 6.5 ನ ಮಾರ್ಕ್ ಮಾಡ್ತಾ ಇದೀನಿ ಅದಾದ್ಮೇಲೆ ಬ್ರಾಡ್ನೆಸ್ ನ ನಾನು ಅಲ್ಲಿ 3 ತಗೊಂಡಿದ್ದೀನಿ ಯಾಕೆ ಅಂತಂದ್ರೆ ಫ್ರಂಟ್ ಬ್ರಾಡ್ ಬರಲೇಬೇಕಲ್ವಾ ಶೇಪ್ ಕರೆಕ್ಟ್ ಆಗಿ ಬರಬೇಕು ಇದು ಬೋಟಿಕ್ ಟೈಪ್ ಕಟಿಂಗ್ ಆಗಿದ್ರಿಂದ ಈ ತರ ನಾನು ತಗೊಂಡು ಮಾಡ್ತಾ ಇದೀನಿ ಇದು ಆದ್ಮೇಲೆ ನೋಡಿ ನಾನು ಹಾರ್ಮೋಲ್ ಅಂದ್ರೆ ಫ್ರಂಟ್ ಹಾರ್ಮೋಲ್ ಗೆ 1/2 ಇಂಚ್ ಮಾರ್ಕ್ ಮಾಡಿ ಈಗ ನಾನು ಫ್ರಂಟ್ ಹಾರ್ಮೋಲ್ ನ ಶೇಪ್ ಕೊಡ್ತಾ ಇದೀನಿ ಹೀಗೆ ಅಂದ್ರೆ ನೀವು ನಾರ್ಮಲ್ ಆಗಿ ಹೇಗೆ ಮೆಜರ್ ಮಾಡ್ತೀರಾ ಇಷ್ಟು ಮಾರ್ಕ್ ಮಾಡ್ಕೋಬೇಕು ಇದು ಆದ್ಮೇಲೆ ಬರುತ್ತಲ್ಲ ಇದು ಮೇನ್ ಫ್ರೆಂಡ್ಸ್ ಈಗ ನಾನು ಬೆಲ್ಟ್ ಪಟ್ಟಿಗೆ 2.5 ಇಂಚ್ ಅದರ ಮೇಲ್ಗಡೆ 2 ಇಂಚ್ ನ ಮಾರ್ಕ್ ಮಾಡ್ತಾ ಇದೀನಿ ನಿಮಗೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಲೈನ್ ಹಾಕಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಆ ಕಡೆ ಸೈಡ್ ಕೂಡ ಅದೇ ತರನೇ ಮಾರ್ಕ್ ಮಾಡ್ಕೊಂಡು ಆಮೇಲೆ ಲೈನ್ ನ ಹಾಕೊಳ್ಳಿ ಈಗ ನಾವು ಇಲ್ಲಿ ಸ್ಟ್ರೈಟ್ ಲೈನ್ಸ್ ನ ಹಾಕಿದಿನಿ ಅದ ಆದ್ಮೇಲೆ ನೋಡಿ ಇಲ್ಲಿ ನಾನು 3.5 ಇಂಚ್ ನ ಮಾರ್ಕ್ ಮಾಡ್ತಾ ಇದೀನಿ ಯಾಕೆ ಅಂತಂದ್ರೆ ಇದು ನಮಗೆ ಡಾಟ್ ಮಾರ್ಕ್ ಯಾಕಂದ್ರೆ ನಾವು ಬ್ಲೌಸ್ ಗೆ ಆಲ್ಮೋಸ್ಟ್ ಅದನ್ನೇ ಯೂಸ್ ಮಾಡ್ತೀವಿ ಅದ ಆದ್ಮೇಲೆ ನೋಡಿ 1/2 ಇಂಚ್ ಅದಾದ್ಮೇಲೆ 1.5 ಇಂಚ್ನ ನಾನು ಮಾರ್ಕ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಹಾಗೆ ಮಾರ್ಕ್ ಮಾಡಿ ಆದ್ಮೇಲೆ ಲೆಂತ್ ಆ ಡಾಟ್ ಮಾರ್ಕ್ ಬರುತ್ತಲ್ಲ ಅದರ ಲೆಂತ್ 2 ಇಂಚ್ 2 ಇಂಚ್ ಗಿಟ್ಟು ಈಗ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡಿದೀವಿ ಅಲ್ಲಿಗೆ ನೋಡಿ ಈ ತರ ಟ್ರಯಾಂಗಲ್ ಶೇಪ್ ಡಾಟ್ ಮಾರ್ಕ್ ದು ಮಾರ್ಕ್ ನ ಮಾಡ್ತಾ ಇದೀನಿ ಹೀಗೆ ಮಾರ್ಕ್ ಮಾಡಿ ಆದ್ಮೇಲೆ ಏನು ಮಾಡಬೇಕು ಅಂತ ಅಂದ್ರೆ ನೋಡಿ ಇಲ್ಲಿ ಲೈನ್ ಇದೆಯಲ್ಲ ಮಧ್ಯ ಇರೋ ಲೈನ್ ಅಲ್ಲಿಗೆ 1 ಇಂಚ್ ಗೆ ನಾನು ಮಾರ್ಕ್ ಮಾಡ್ತಾ ಇದೀನಿ ಇದು ಬೆಲ್ಟ್ ಶೇಪ್ ಕೊಡೋದಕ್ಕೆ ಮತ್ತೆ 1/2 ಇಂಚ್ ಅದನ್ನ ಏನು ಮಾಡಿದೀನಿ ಈಗ ಡಾಟ್ ಇಡ್ದಿದೀವಲ್ಲ ಅದರ ಕೆಳಗೆ ಎರಡು ಲೈನ್ ಗೆ ಸ್ಟ್ರೈಟ್ ಲೈನ್ ಗೆ ಮತ್ತೆ ಈ ಕ್ರಾಸ್ ಬಂದಿದೆಯಲ್ಲ ಅಲ್ಲಿ ಎರಡಕ್ಕೂ ಮಾರ್ಕ್ ಮಾಡಿ ಈ ಕಡೆ ಸೈಡ್ ಬೆಲ್ಟ್ ಎಂಡಿಂಗ್ ಗೆ ಅಲ್ಲಿಗೂ 1/2 ಇಂಚ್ ಮಾರ್ಕ್ ಮಾಡಿ ಈಗ ನೋಡಿ ನಾನು ಬೆಲ್ಟ್ ಶೇಪ್ಸ್ ನ ಕೊಡ್ತಾ ಇದೀನಿ ಇದು ಈಗ ಮಾಡರ್ನ್ ಆಗಿ ಈ ತರ ಶೇಪ್ಸ್ ಬ್ಲೌಸಸ್ ನ ಟ್ರೆಂಡಿಂಗ್ ಅಲ್ಲಿ ಇದೆ ಅದಕ್ಕೋಸ್ಕರ ಈ ತರ ತೋರಿಸ್ತಾ ಇದೀನಿ ಬಟ್ ಈ ತರ ನೀವು ಮಾಡೋದ್ರಿಂದ ನೀವು ಇದನ್ನ ಲೆಹೆಂಗಾಗಳಿಗೆ ವಿಥೌಟ್ ದುಪ್ಪಟ ಯೂಸ್ ಮಾಡ್ತೀರಾ ಆ ತರದಕ್ಕೆಲ್ಲ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಇದನ್ನ ನಾನು ಪ್ರಿಫರ್ ಮಾಡ್ತಾ ಇದೀನಿ ಇಷ್ಟು ಮಾರ್ಕ್ ಮಾಡ ಆದ್ಮೇಲೆ ನೋಡಿ ಮಾರ್ಜಿನ್ ಲೈನ್ ಅಂದ್ರೆ ಒಂದು 2 ರಿಂದ 2.5 ತಗೊಂಡಿದ್ದೀನಿ ಯಾಕೆ ಅಂತಂದ್ರೆ ಸ್ವಲ್ಪ ಅಕಸ್ಮಾತ್ ವೇರಿಯೇಷನ್ ಆದ್ರೆ ಇರಲಿ ಅಂತ ಸಾಮಾನ್ಯವಾಗಿ 1.5 ಇಂದ 2 ತಗೊಂಡ್ರೆ ಸಾಕು ಫ್ರೆಂಡ್ಸ್ ಈಗ ನೋಡಿ ಇಲ್ಲಿ 1/2 ಇಂಚ್ 1/2 ಇಂಚ್ ನ ನಾನು ಡೌನ್ ವರ್ಡ್ಸ್ ಗೆ ಇಟ್ಟು ಮತ್ತೆ ಈ ಕಡೆನೂ 1/2 ಇಂಚ್ ಯಾಕೆ ಅಂತಂದ್ರೆ ಈ ಬ್ಲೌಸ್ ನ ಸ್ವಲ್ಪ ಇಲ್ಲಿ ಅಂದ್ರೆ ಈ ಸೆಂಟರ್ ಅಲ್ಲಿ ವಿ ಶೇಪ್ ತರ ಬರಲಿ ಅನ್ನೋ ತರ ಮಾಡ್ತಾ ಇದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಮತ್ತೆ ಈ ಕಡೆ ಇಡ್ದನಲ್ವಾ ಅದು ಏನಕ್ಕೆ ಅಂತಂದ್ರೆ ಫ್ರಂಟ್ ಬ್ಯಾಲೆನ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಕಟ್ ಮಾಡಬೇಕು ಈಗ ಏನು ಅಂತಂದ್ರೆ ನೆಕ್ ಶೇಪ್ ನ ನಾವು ಮಾರ್ಕ್ ಮಾಡೋಣ ಇದುವರೆಗೂ ನೆಕ್ ಶೇಪ್ ನ ನಾವು ಮಾರ್ಕ್ ಮಾಡಿರಲಿಲ್ಲ ಅಲ್ಲ ಈಗ ನಾನು ರೌಂಡ್ ಕೊಡೋಣ ಅನ್ಕೊಂಡೆ ಬಟ್ ರೌಂಡ್ ನಾರ್ಮಲ್ ಆಗೋಗುತ್ತೆ ಅಂತ ಅನ್ಬಿಟ್ಟು ಚೇಂಜ್ ಮಾಡ್ತಾ ಇದೀನಿ ನೋಡಿ ಇದೆ ಒಂದರ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ರೌಂಡ್ ಕೊಡೋಣ ಕೊಡದೆ ಹಾಗೆ ಇದ್ದಿದ್ರೆ ಚೆನ್ನಾಗಿರುತ್ತಿತ್ತು ಬಟ್ ನಿಮಗೆ ಕಟಿಂಗ್ ಅಲ್ಲಿ ಇದಾಗುತ್ತೆ ಅನ್ನೋದಕ್ಕೆ ನಾನು ಆಮೇಲೆ ಡಾರ್ಕ್ ಅಲ್ಲಿ ಯಾವುದು ಯಾವುದು ಕಟಿಂಗ್ ಲೈನ್ಸ್ ಅನ್ನೋದನ್ನ ಮಾರ್ಕ್ ಮಾಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಈಗ ನೋಡಿ ಈಗ ಏನು ನಾನು ಮಾರ್ಕ್ ಮಾಡ್ತಾ ಇದೀನಿ ನೀವು ಏನಾದರೂ ತುಂಬಾ ಬಿಗಿನರ್ಸ್ ಆದ್ರಿಂದ ಯಾವ ಯಾವದನ್ನ ಕಟ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ ನೋಡಿ ನೀವು ಈ ತರ ಮಾರ್ಕ್ ಮಾಡ್ಕೊಂಡು ಆಮೇಲೆ ಕಟ್ ಮಾಡಿ ಅವಾಗ ಏನಾಗುತ್ತೆ ನಿಮಗೆ ಯಾವುದು ಕಟಿಂಗ್ ಲೈನ್ ಎಲ್ಲಿ ಕಟ್ ಆಗಬೇಕು ಅನ್ನೋದು ನಿಮಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ನಾನು ಆ ತರ
ಮಾಡ್ತಾ ಇರೋದು ಮತ್ತೆ ನಿಮಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರನೇ ನಾನು ಆ ತರ ಡಾರ್ಕ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಎಲ್ಲಿ ಕಟ್ ಆಗುತ್ತೆ ಯಾವುದು ಯಾವ ಪಾರ್ಟ್ ಎಲ್ಲಿ ಜಾಯಿನ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಈಗ ನಾನು ಡಾರ್ಕ್ ಆಗಿ ಮಾರ್ಕ್ ಮಾಡ್ತಾ ಇರೋದ್ರಿಂದ ಸೋ ಅದಕ್ಕೋಸ್ಕರ ನಾನು ನಿಮಗೆ ಮಾಡ್ತಾ ಇದ್ದೀನಿ ಮತ್ತೆ ಇಲ್ಲಿ ನಾನು ಲೈನ್ ಹಾಕೊಂತಾ ಇದ್ದೀನಿ ನೋಡಿ ಆ ಡಾರ್ಟ್ ಇದೆಯಲ್ಲ ಸೇಮ್ ಆಸ್ ಇಟ್ ಇಸ್ ಅದಕ್ಕೆ ಲೈನ್ ಹಾಕಬೇಕು ಮತ್ತೆ ಇಲ್ಲಿ ಕಟ್ ಆಗುತ್ತೆ ಫ್ರೆಂಡ್ಸ್ ಈಗೇನು ಡಾರ್ಟ್ ಇದೆ ಆ ಡಾರ್ಟ್ ಕೂಡ ಕಟ್ ಆಗುತ್ತೆ ಅದು ಶೇಪ್ ಯಾವ ತರ ಬರುತ್ತೆ ಅಂದ್ರೆ ನೀವು ಸ್ಟಿಚ್ ಮಾಡಿ ನೋಡಿದ್ರೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈಗ ಟ್ರೆಂಡ್ ಅಲ್ಲಿ ಇರೋ ಬ್ಲೌಸ್ ಇದೆ ತರನೇ ಇರೋದು ಲೆಹೆಂಗಾಗೆ ಅಂದ್ರೆ ಈಗ ನಾವು ನಾರ್ಮಲ್ ಬ್ಲೌಸ್ ಏನು ಯೂಸ್ ಮಾಡ್ತೀವಿ ಅದು ದುಪ್ಪಟ ಇದ್ರೆ ಚೆನ್ನಾಗಿರುತ್ತೆ ಇದು ವಿತೌಟ್ ದುಪ್ಪಟ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಮತ್ತೆ ಲೈಟ್ ದುಪ್ಪಟಸು ಮತ್ತೆ ಟ್ರಾನ್ಸ್ಪರೆಂಟ್ ದುಪ್ಪಟಸ್ ಎಲ್ಲ ಯೂಸ್ ಮಾಡ್ತಿದಾರಲ್ವಾ ಸೊ ಅದಕ್ಕೋಸ್ಕರ ಆ ತರದಕ್ಕೆಲ್ಲ ಇದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಇದನ್ನ ಯಾವ ತರ ಈಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ಆ ಪಾರ್ಟ್ ಶೇಪ್ಗಳು ಯಾವ ತರ ಬರುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಕಟ್ ಮಾಡ್ಬೇಕಾದ್ರೆ ಈಗ ನಾವು ಏನು ಮಾರ್ಕ್ ಮಾಡಿದೀವಿ ಅಷ್ಟು ಮಾತ್ರನೇ ಕಟ್ ಮಾಡಬೇಕು ಅಲ್ಲಲ್ಲಿ ಕಟ್ ಆಗಬೇಕು ಈ ಕಟಿಂಗ್ನ ನೀವು ಕ್ಲೀನ್ ಆಗಿ ಆ ಶೇಪ್ಸ್ನ ಮತ್ತೆ ಯಾವ್ದ್ಯಾವ್ದನ್ನ ಎಲ್ಲಿ ಕಟ್ ಮಾಡ್ತಾ ಇದ್ದೀವಿ ಮತ್ತೆ ಶೋಲ್ಡರ್ ಇಷ್ಟು ಕಮ್ಮಿ ಬರುತ್ತಾ ಅಂತ ಯೋಚನೆ ಮಾಡ್ತಿರ್ಬೋದು ಈ ತರ ಬ್ಲೌಸಸ್ಸಿಗೆ ಆಲ್ಮೋಸ್ಟ್ ಶೋಲ್ಡರ್ ಕಮ್ಮಿ ಬರುತ್ತೆ ಅರ್ಧ ಇಂಚು ಒಂದು ಇಂಚು ಎರಡು ಇಂಚು ಒಳಗಡೆ ಇದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕಿಂತ ಜಾಸ್ತಿ ಆದರೆ ಬ್ಲೌಸ್ ಅಟ್ರಾಕ್ಷನ್ ಹೊರಟೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರನೇ ಶೋಲ್ಡರು ಇದಕ್ಕೆ ಕಮ್ಮಿ ಬರುತ್ತೆ ಮತ್ತೆ ಇದರಲ್ಲಿ ಡಾರ್ಟ್ ಅನ್ನೋದು ಯಾವುದು ಹಿಡಿಯೋ ಥರ ಎಲ್ಲ ಏನು ಇರಲ್ಲ ಫ್ರೆಂಡ್ಸ್ ನಾವು ಈಗ ಏನು ಕಟ್ ಮಾಡಿರ್ತೀವಿ ಅದನ್ನು ಜಾಯಿನ್ ಮಾಡೋದು ಮತ್ತೆ ಬ್ಲೌಸ್ ಥರ ರೆಡಿ ಮಾಡ್ಕೊಳ್ಳೋದು ಅಷ್ಟಿರುತ್ತೆ ಅಷ್ಟೇ ಫ್ರೆಂಡ್ಸ್ ಯಾಕೆ ಅಂತ ಅಂದರೆ ನಾವು ಡಾಲ್ಟ್ ಹಿಡಿಯೋ ಬಟ್ಟೆನ ನೋಡಿ ಕಟಿಂಗ್ನಲ್ಲೇ ತೆಗೆದುಬಿಟ್ಟಿರ್ತೀವಿ ಸೊ ಅದಕ್ಕೋಸ್ಕರ ಯಾವುದೇ ಡಾಲ್ಟ್ ಹಿಡಿಯೋದಿರಲ್ಲ ಬಟ್ ಆ ತೆಗೆದಿರ್ತೀವಲ್ಲ ಅದು ಎಕ್ಸಾಕ್ಟಾಗಿರಬೇಕು ಎಲ್ಲ ಬ್ಲೌಸ್ಗಳಲ್ಲೂ ಇರುತ್ತಲ್ಲ ಅದೇ ಥರನೇ ಇದರಲ್ಲೂ ವೇರಿಯೇಷನ್ಸ್ ಇದ್ದೇ ಇರುತ್ತೆ ಫ್ರೆಂಡ್ಸ್ 34 ಸೈಜಿಗೆ ಒಂಥರ 40 ಸೈಜಿಗೆ ಒಂಥರ ಬಟ್ ಅದನ್ನು ಕ್ಲೀನಾಗಿ ನೋಡ್ಕೊಳ್ಳಿ ಆವಾಗ ನೀವು ಮಾಡ್ಕೋಬೋದು ಬಟ್ ಈ ಕಟಿಂಗ್ ಮಾಡ್ತಿರಲ್ಲ ಆ ಪಾರ್ಟ್ಗಳು ಕರೆಕ್ಟಾಗಿ ಇಟ್ಕೋಬೇಕು ನೋಡಿ ಶೇಪ್ಸ್ ಯಾವ ಥರ ಬಂದಿದೆ ನೆಕ್ ಶೇಪ್ ಕೂಡ ಮತ್ತು ನಾವು ನಾರ್ಮಲ್ ಬ್ಲೌಸಿಗೆ ಈ ಥರ ಎಲ್ಲ ನೆಕ್ ಶೇಪು ಅಷ್ಟು ಚೆನ್ನಾಗಿ ಕಾಣಲ್ಲ ಆಲ್ಮೋಸ್ಟ್ ಫ್ರಂಟಿಗೆ ರೌಂಡೇ ಚೆನ್ನಾಗಿ ಕಾಣೋದು ಬಟ್ ನಾವು ಡಿಫ್ರೆಂಟ್ ಟೈಪ್ ನೆಕ್ ಬೇಕು ಅಂದಾಗ ಈ ಥರ ಟ್ರೈ ಮಾಡಬೇಕು ಇದನ್ನೇ ಪೇಪರ್ನ ನಾವು ಬಟ್ಟೆ ಮೇಲೆ ಇಟ್ಕೊಂಡು ನೋಡಿ ಕಾಲು ಕಾಲು ಇಂಚಿಗೆ ಕಾಲು ಇಂಚ್ ಬಟ್ಟೆ ಬಿಟ್ಟು ಮಾರ್ಕ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ನಾವು ಫಿನಿಷಿಂಗಿಗೆ ಪೇಪರ್ ಕಟಿಂಗಲ್ಲಿ ಏನೂ ತೊಗೊಂಡಿಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಕಾಲು ಇಂಚಿಗೆ ನೋಡಿ ಬಟ್ಟೆ ಕಾಲು ಇಂಚು ಈಗ ನಾವೇನು ಪೇಪರ್ ಕಟ್ ಮಾಡಿದ್ದೀವಿ ಆ್ಯಸ್ ಇಟ್ ಇಸ್ ಶೇಪ್ಸ್ ಎಲ್ಲ ಅದೇ ಥರನೇ ಬರಲಿ ಫ್ರೆಂಡ್ಸ್ ಆದರೆ ಕಾಲು ಇಂಚು ಬಟ್ಟೆ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಯಾಕೆ ಅಂತಂದರೆ ನೀವು ಲೈನಿಂಗ್ನ ಮತ್ತು ಮೈನ್ ಫ್ಯಾಬ್ರಿಕ್ನ ಫಿನಿಷಿಂಗಿಗೋಸ್ಕರ ಕಾಲು ಇಂಚು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾವುದೇ ಈಗ ಪೇಪರ್ ಕಟ್ ಮಾಡಿರ್ತೀವಲ್ವ ಎಲ್ಲ ಪಾರ್ಟಿಗೂ ಸುತ್ತ ಕಾಲು ಇಂಚು ಬಿಟ್ಕೊಂಡು ಮಾಡಿದ್ರೆ ನಿಮಗೆ ಫಿನಿಷಿಂಗಿಗೆ ಬಟ್ಟೆ ಸಿಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಥರನೇ ಮಾಡಿಕೊಂಡ್ರೆ ನಿಮಗೆ ತುಂಬ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಮಾತ್ರ ಮರಿಬೇಡಿ ನೀವು ಪೇಪರ್ ಕಟ್ ಮಾಡಬೇಕಾದ್ರೂ ಎಷ್ಟು ಆ್ಯಕ್ಯುರೇಟಾಗಿ ಮಾಡ್ಕೊತೀರಾ ಅದನ್ನು ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡಬೇಕಾದ್ರೂ ಕೂಡ ನೀವು ಕರೆಕ್ಟಾಗಿ ಕಾಲು ಕಾಲು ಇಂಚು ಬಿಟ್ಟೇ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಎಲ್ಲ ಪಾರ್ಟ್ನೂ ನೋಡಿ ಅದೇ ಥರನೇ ನಾನು ಲೈನಿಂಗ್ನ ಪೂರ್ತಿ ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಕಟ್ ಮಾಡಿ ಆದಮೇಲೆ ಫ್ರೆಂಡ್ಸ್ ಮತ್ತೆ ಮೈನ್ ಫ್ಯಾಬ್ರಿಕ್ನ ಕೂಡ ನೀವು ಇದೇ ಥರನೇ ಸೇಮ್ ಎಲ್ಲ ಕಡೆ ಸುತ್ತ ಕಾಲು ಕಾಲು ಇಂಚು ಬಿಟ್ಟು ಕ್ಲೀನಾಗಿ ಕಟ್ ಮಾಡ್ಕೋಬೇಕು ಮತ್ತು ಬಟ್ಟೆ ಕೂಡ ಅಷ್ಟು ಅಂದರೆ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೂ ತುಂಬ ಬೇಗ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ನಾನು ಇದರಲ್ಲಿ ಕರೆಕ್ಟಾಗಿ ಶೇಪ್ಸ್ನ ಕಟ್ ಮಾಡ್ಕೊತಾ ಇಲ್ಲ ಆ್ಯಕ್ಯುರೇಟಾಗಿ ಕಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಫಿನಿಷಿಂಗಲ್ಲೇ ಶೇಪ್ ಕೊಟ್ಕೋಬೋದು ಅಂದರೆ ಈಗ ಒಂದೇ ಈಗ ಲೈನಿಂಗ್ ಅಂತ ಅಂದರೆ ನಾವು ಕಾಟನ್ ತೊಗೊಂಡಿರ್ತೀವಲ್ವಾ ಆ್ಯಕ್ಯುರೇಟಾಗಿ ಕಟ್ ಮಾಡ್ಕೋಬೋದು ಬಟ್ ಈ ಥರ ಫ್ಯಾಬ್ರಿಕ್ಕಲ್ಲಿ ಸ್ವಲ್ಪ ಜಾರುತ್ತೆ ಸೊ ಅದಕ್ಕೋಸ್ಕರ ನಾನು ಸುಮ್ಮನೆ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸ್ಟಿಚಿಂಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್